ಹಾಯ್ ಫ್ರೆಂಡ್ಸ್, ನಾನು ಮಾಡುತ್ತಿರುವ ಅಡುಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡುಗೆಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು. ಹೊರಗಡೆ ಮಳೆ ಬರ್ತಾ ಇರುತ್ತೆ, ಬಿಸಿ ಬಿಸಿಯಾಗಿ ಒಂದು ಕಾಫಿ ಇಟ್ಕೊಂಡು ಕೈಯಲ್ಲಿ ಈ ರೀತಿ ಕೊಡುಬಳೆ ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಸೊ ಇನ್ಸ್ಟೆಂಟಾಗಿ ದಿಢೀರಾಗಿ ಮಾಡ್ಕೊಳ್ಳೋವಂಥ ಅಕ್ಕಿ ಕೊಡುಬಳೆ ಇವತ್ತು ಮಾಡಿ ತೋರಿಸಿದ್ದೀನಿ. ಮಳೆಗಾಲದಲ್ಲಿ ಏನಾರು ಬಿಸಿಯಾಗಿ ಕಾಫಿ ಜೊತೆ ಏನಾದ್ರು ಬೇಕನ್ಸುತ್ತಲ್ಲ, ಕಾಫಿ ಟೀ ಜೊತೆ. ಸೊ ಈ ರೀತಿ ಕೊಡುಬಳೆ ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ತುಂಬ ಫಾಸ್ಟಾಗಿ ಮಾಡ್ಕೊಳ್ಳೋ ಅಂಥ ಅಕ್ಕಿ ಕೊಡುಬಳೆ ಇದು. ಸೊ ಈಗ ಅಕ್ಕಿ ಕೊಡುಬಳೆ ಹೇಗೆ ಮಾಡೋಂತ ನೋಡೋಣ. ಈಗ ಅಕ್ಕಿ ಹಿಟ್ಟಲ್ಲಿ ಕೊಡುಬಳೆ ಮಾಡ್ಕೊಳ್ಳೋದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ಹಾಗೆ 1 ಕಪ್ಪಿನಷ್ಟು ನೀರು ಬೇಕಾಗುತ್ತೆ. ಯಾವ ಕಪ್ಪಲ್ಲಿ ನಾವು ಮೆಷರ್ಮೆಂಟ್ ತೊಗೊಂಡಿರ್ತೀವಿ, 1 ಕಪ್ಪು ಮೆಷರಿಂಗ್ ಕಪ್ ಇರುತ್ತಲ್ಲ ಅದರಲ್ಲಿ 1 ಕಪ್ಪು, ಅದೇ ಸೇಮ್ ಕ್ವಾಂಟಿಟಿ ಆಫ್ ನೀರು ಬೇಕಾಗುತ್ತೆ. ಹಾಗೆ 1/2 ಟೀ ಚಮಚ ಓಂ ಕಾಳು ಅಜ್ವಾಯಿನ, 1/2 ಟೀ ಚಮಚ ಜೀರಿಗೆ, 1/2 ಟೀ ಚಮಚ ಉಪ್ಪು, ಇಲ್ಲ ರುಚಿಗೆ ತಕ್ಕನಷ್ಟು, ಒಂದು ಸ್ವಲ್ಪ ಒಂದು ಪಿಂಚಷ್ಟು ಅರಿಶಿನ ಪುಡಿ, ಹಾಗೆ 1/2 ಟೀ ಚಮಚ ಅಚ್ಚಕಾರದ ಪುಡಿ, 1 ಟೇಬಲ್ ಚಮಚ ಬೆಣ್ಣೆ ಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂದರೆ ಎಣ್ಣೆ ಹಾಕ್ಕೊಡ್ಬೋದು, ಇಲ್ಲ ತುಪ್ಪ ಯೂಸ್ ಮಾಡ್ಬೋದು. ಸೊ ಈಗ ಕೊಡುಬಳೆ ಹೇಗೆ ಮಾಡೋಂತ ನೋಡೋಣ. ಈಗ ಕೊಡುಬಳೆ ಮಾಡ್ಕೊಳ್ಳೋದಕ್ಕೆ 1 ಪ್ಯಾನ್ ಇಟ್ಟಿದ್ದೀನಿ. 1 ಕಪ್ಪಿನಷ್ಟು ನೀರು ಆ್ಯಡ್ ಮಾಡಿದ್ದೀನಿ. ಅದಕ್ಕೇ ಬೆಣ್ಣೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಳ್ತೀನಿ. ಸೊ ಅದು ಬೆಣ್ಣೆ ಕರಗ್ತಾ ಇದೆ, ಅದೇ ಸೇಮ್ ಟೈಮ್ಗೆ ಅಜ್ವಾಯಿನ, ಹಾಗೆ ಜೀರಿಗೆ, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ತೇನೆ. ಈಗ ಇಲ್ಲಿ ನೀರು ಕುದಿ ಬರಬೇಕು. ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ, ನೀರು ಕುದಿತಾ ಇದೆ. ಅಕ್ಕಿ ಹಿಟ್ಟಿದೆಯಲ್ಲ, ಗ್ಯಾಸ್ ಫ್ಲೇಮ್ನ ಲೋ ಮಾಡಿಕೊಳ್ಳಿ, ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರ್ಬೋದು ಗಂಟಿಲ್ದಂಗೆ. ಸೊ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಚೆನ್ನಾಗಿದೆ, ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ, ಅದೇ ಬಿಸಿಗೆ ಆಗುತ್ತೆ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು 1-5 ನಿಮಿಷ ಕೂಲ್ ಆಗಿಬಿಡಿ, ತೀರಾ ಫುಲ್ಲು ಕೂಲ್ ಡೌನ್ ಮಾಡಿಬಿಡಿ. ಸೊ ನಾವು ಹಿಂಗೆ ಮುಟ್ಟಿದ್ರೆ ಅದು ನಾವು ಪುನಃ ಅದನ್ನು ನಾದಬೇಕಾಗತ್ತಲ್ಲ. ಸೊ ಹಾಗೆ ಒಂದು ಸ್ವಲ್ಪ 1-5 ನಿಮಿಷ ಇದನ್ನು ಹಾಕಿ ಒಂದು ತಟ್ಟೆ ಮುಚ್ಚಿ ಕೂಲ್ ಹಾಕಿಡ್ತೀನಿ. ಇಲ್ಲಿ ನಾನು ಮಿಕ್ಸ್ ಮಾಡಿಟ್ಟಿದ್ನಲ್ಲ ನೋಡಿ, ಈ ರೀತಿ ಮುಟ್ಟಿದ್ರೆ ನಿಮಗೆ ಜಸ್ಟ್ ಫೀಲ್ ಆಗುತ್ತೆ ಅದು ಸ್ವಲ್ಪ ಬಿಸಿ ಇಲ್ಲ ಅಂತ ಅನಿಸುತ್ತೆ. ಅದಾದ ನಂತರ ಒಂದು ಪ್ಲೇಟಿಗೆ ತೊಗೊಂಡು ಇದನ್ನ ಚೆನ್ನಾಗಿ ನಾದ್ಕೊಳ್ಬೇಕು. ಈಗ ಈಗ ನೋಡಿ ಹಿಟ್ಟು ಹದವಾಗಿ ಬೆಂದಿದೆ, ಮತ್ತು ಹಾಗೆ ನೀಟಾಗಿ ಕಲಸಿ ಮಿಕ್ಸ್ ಮಾಡಿಸ ಇಟ್ಟಿದ್ದೀನಿ. ಇನ್ ಕೇಸ್ ನಿಮಗೆ ಏನಾದರೂ ಸ್ವಲ್ಪ ಡ್ರೈ ಅನಿಸಿದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಬೋದು, ಬಟ್ ಕರೆಕ್ಟ್ ಮೆಷರ್ಮೆಂಟ್ ಹಾಕಿದ್ರೆ ಸೊ ಪುನಃ ನೀರು ಹಾಕಿ ನಾದ್ಕೊಳ್ಳೋ ಅಂತ ನೆಸೆಸಿಟಿ ಇರೋದಿಲ್ಲ. ಸೊ ಈ ರೀತಿ ನೋಡಿ ನೀಟಾಗಿ ಆಗಿದೆ. ಈಗ ಕೊಡುಬಳೆ ಮಾಡ್ಕೊಳ್ಳೋದು ಮಾಮೂಲಾಗಿ ಚಿಕ್ಕದಾಗಿ ಒಂದೊಂದು ಉಂಡೆ ತೊಗೊಂಡು ಈ ರೀತಿ ಉಂಡೆ ತೊಗೊಳ್ತೀವಿ. ಫಸ್ಟು ಮಾಮೂಲಾಗಿ ಮಾಡ್ಕೊಳ್ಳೋಣ ಸೊ ಬೆರಳುಗಳಲ್ಲಿ. ನಂತರ ಸೊ ಆದಷ್ಟು ಪಾಮ್ ಯೂಸ್ ಮಾಡ್ಕೊಳ್ಳಿ, ಕೈಗಿನ ಫಿಂಗರ್ಸ್ಗಿನ ಪಾಮ್. ಈ ರೀತಿ ಮಾಡ್ಕೊಂಡು ಮಾಮೂಲಾಗಿ ನಾವು ಮಾಡ್ಕೊಳ್ತೀವಲ್ಲ ಕೊಡುಬಳೆಗಳು,
ಆ ರೀತಿ ಕಟ್ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಆಯಿತು. ಬೇಕಾದ್ರೆ ಈಗನೂ ಸರ್ ಈಗ ಸರ್ ಮಾಡ್ಕೊಳ್ಬೋದು. ಸೊ ನೋಡಿ ಈ ರೀತಿ ಕೋಡ್ಬಿಡೆಗಳನ್ನ ಮಾಡ್ತಾ ಹೋಗೋದು. ನಾನೆಲ್ಲ ಕೋಡ್ಬಿಡೆಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಕೋಡ್ಬಳೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಆಯಿಲ್ ಸಹ ಬಿಸಿಯಾಗಿ ಇಟ್ಟಿದ್ದೀನಿ. ಒಂದು ಟೆಂಪ್ರೇಚರಲ್ಲಿ ಬಿಸಿ ಮಾಡ್ಕೊಳ್ಳಿ. ಈಗ ರೆಡಿ ಇರೋ ಅಂಥ ಕೋಡ್ಬಳೆಗಳನ್ನ ಹಾಕ್ತಾ ಹೋಗ್ತೀನಿ. ಸೊ ಅದು ಕ್ರಿಸ್ಪ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ಚೆನ್ನಾಗಿ ಕ್ರಿಸ್ಪ್ ಆಗಿದೆ, ಕ್ರಿಸ್ಪಾಗಿ ಫ್ರೈ ಆಗಿದೆ. ಇದನ್ನೀಗ ಒಂದು ಕಿಚನ್ ಟವಲಲ್ಲಿ ತೆಗೆದಿಟ್ಕೊಳ್ತೀನಿ. ಸೊ ನಿಮಗೆ ಅದು ಸೌಂಡ್ ನೋಡಿ, ಪ್ಲೇಟ್ಗೆ ಹಾಕೊಂಡಾಗ ಸೌಂಡ್ ಗೊತ್ತಾಗುತ್ತೆ ಫುಲ್ ನೀಟಾಗಿ ಕ್ರಿಸ್ಪಾಗಿ ಫ್ರೈ ಆಗಿದೆ ಅಂತ. ಸೊ ನೋಡಿ ಈ ರೀತಿ ಈಗ ಇದೇ ರೀತಿ ಎಲ್ಲ ಕೋಡ್ಬಳೆಗಳನ್ನ ಫ್ರೈ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ತೀವಿ.